ಮೂಡ ಹಗರಣ ವಿರೋಧಿಸಿ ಬಿಜೆಪಿ ಜೆಡಿಎಸ್ ಪಾದಯಾತ್ರೆ ನಡೀತಾ ಇದೆ. ಚಿಕ್ಕೋಡಿಯಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ಇದಕ್ಕೆ ಸಂಬಂಧಪಟ್ಟಂತೆ ಹೇಳಿಕೆಯನ್ನ ನೀಡಿದ್ದಾರೆ. ಆರೋಪ ಮಾಡಲು ಬಿಜೆಪಿಗೆ ಹಕ್ಕಿದೆ, ಅವರು ಮಾಡಲಿ, ನಾವು ಪ್ರಶ್ನೆ ಮಾಡಲು ಆಗಲ್ಲ ಅಂತ ಸತೀಶ್ ಜಾರಕಿಹೊಳಿ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಚಿಕ್ಕೋಡಿಯಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ಹೇಳಿಕೆಯನ್ನ ನೀಡಿದ್ದಾರೆ. ಆರೋಪ ಮಾಡೋದಕ್ಕೆ ಬಿಜೆಪಿ ಜೆಡಿಎಸ್ಗೆ ಹಕ್ಕಿದೆ, ಹೀಗಾಗಿ ಅವ್ರು ಮಾಡ್ತಿದ್ದಾರೆ, ಮಾಡಲಿ, ನಾವು ಪ್ರಶ್ನೆ ಮಾಡಲು ಆಗಲ್ಲ, ಯಾಕೆ ಮಾಡ್ತಾ ಇದ್ದೀರಾ ಅಂತ ಸತೀಶ್ ಜಾರಕಿಹೊಳಿ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಸಿಎಂ ಸಿದ್ದರಾಮಯ್ಯ ರಾಜೀನಾಮೆ ನೀಡುವ ಪ್ರಶ್ನೆ ಬರಲ್ಲ, ತಪ್ಪು ಮಾಡಿಲ್ಲ ಆದ್ರೆ ಯಾಕೆ ರಾಜೀನಾಮೆ ನೀಡಬೇಕು, ನಾವು ಸಹ ಮೂಡ ಕುರಿತಂತೆ ಸಮಾವೇಶ ಮಾಡುತ್ತೇವೆ, ಮೂಡಾದಲ್ಲಿ ಏನಿದೆ ಏನಾಗಿದೆ ಎಂದು ಹೇಳುತ್ತೇವೆ. ಆಗಸ್ಟ್ 9ರಂದು ಮೈಸೂರಿನಲ್ಲಿ ಬೃಹತ್ ಸಮಾವೇಶವನ್ನು ಕೂಡ ಹಮ್ಮಿಕೊಂಡಿದ್ದೇವೆ. ಸಮಾವೇಶಕ್ಕೆ ಎಲ್ಲಾ ಮಂತ್ರಿಗಳು ಶಾಸಕರು ತೆರಳುತ್ತೇವೆ. ಸಮಾವೇಶದಲ್ಲಿ ಸಿಎಂ ತಜ್ಞರು ಉತ್ತರವನ್ನ ಕೊಡ್ತಾರೆ. ಚಿಕ್ಕೋಡಿಯಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ಹೇಳಿಕೆಯನ್ನ ನೀಡಿದ್ದಾರೆ. ರಾಜೀನಾಮೆ ಕೊಡುವಂತ ಪ್ರಶ್ನೆ ಬರೋದು, ಈಗ ಪಾದಯಾತ್ರೆ ಮಾಡುದು ಅಲೆಗೇಷನ್ ಮಾಡುದು ಅವ್ರ ಹಕ್ಕ, ಅದು ಅದನ್ನೇನು ನೀವ್ ಹಿಂಗ್ ಯಾಕೆ ಮಾಡ್ತಾರೆ ನಾವ್ ಹೇಳಕ್ ಆಗೋಲ್ಲ. ನಾವು ಕೂಡ ಒಂದು ಸಮಾವೇಶ ಮಾಡ್ತಾ ಇದೀವಿ ಮೈಸೂರಲ್ಲಿ, ಮೂಡಾದಲ್ಲಿ ಏನಿದೆ ಅಂತ ನಾವು ಹೇಳಲಿಕ್ಕೆ ಒಂದ್ ದೊಡ್ಡ ಸಮಾವೇಶ ಮಾಡ್ತೀವಿ 9 ತಾರೀಕು, ಎಲ್ಲ ಶಾಸಕರು ಮಂತ್ರಿಗಳು ಹೋಗ್ತಾ ಇದೀವಿ. ಸೊ ಅದರಲ್ಲಿ ಏನಾಗಿದೆ ಏನಾಗಿಲ್ಲ ಅನ್ನೋದನ್ನ ಇಡೀ ರಾಜ್ಯ ಜನತೆಗೆ ತಿಳಿಸ್ಲಿಕ್ಕೆ ಒಂದು ಸಮಾವೇಶ ಮಾಡ್ತೀವಿ. ಅಲ್ಲಿ ಅದಕ್ಕೆ ಸರಿಯಾದ ಉತ್ತರಾಣ ಮುಖ್ಯಮಂತ್ರಿಗಳು ತಜ್ಞರು ಕೊಡ್ತಾರೆ. ರಾಜೀನಾಮೆ ಕೊಡುವಂತ ಪ್ರಶ್ನೆ ಬರೋದು, ಈಗ ಪಾದಯಾತ್ರೆ ಮಾಡೋದು ಅಲೆಗೇಷನ್ ಮಾಡೋದು ಅವ್ರ ಹಕ್ಕ, ಅದು ಅದನ್ನೇನು ನೀವ್ ಹಿಂಗ್ ಯಾಕೆ ಮಾಡ್ತಾರೆ ನಾವ್ ಹೇಳಕ್ಕೆ ಆಗೋಲ್ಲ. ನಾವು ಕೂಡ ಒಂದು ಸಮಾವೇಶ ಮಾಡ್ತಾ ಇದೀವಿ ಮೈಸೂರಲ್ಲಿ, ಮೂಡಾದಲ್ಲಿ ಏನಿದೆ ಅಂತ ನಾವು ಹೇಳಲಿಕ್ಕೆ ಒಂದು ದೊಡ್ಡ ಸಮಾವೇಶ ಮಾಡ್ತೀವಿ 9 ತಾರೀಕು, ಎಲ್ಲ ಶಾಸಕರು ಮಂತ್ರಿಗಳು ಹೋಗ್ತಾ ಇದೀವಿ. ಸೊ ಅದರಲ್ಲಿ ಚುನಾಯಿತ ಸರ್ಕಾರವನ್ನ ಕಿತ್ತೊಗೆಯಲು ಇದು ಹುನ್ನಾರ. ಬಿಜೆಪಿ ವಿರುದ್ಧ ಸಚಿವ ಶಿವಾನಂದ ಪಾಟೀಲ್ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಚುನಾಯಿತ ಸರ್ಕಾರವನ್ನ ಕಿತ್ತೊಗೆಯೋದಕ್ಕೆ ಈ ರೀತಿಯಾದಂತಹ ಪ್ಲಾನ್ ಅನ್ನ ಮಾಡ್ತಾ ಇದೆ ಬಿಜೆಪಿ ಜೆಡಿಎಸ್ ಅಂತ ಸಚಿವ ಶಿವಾನಂದ ಪಾಟೀಲ್ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಗವರ್ನರ್ ಮೂಲಕ ಸರ್ಕಾರ ಕಿತ್ತೊಗೆಯಲು ಹುನ್ನಾರ. ಈ ಬಿಜೆಪಿ ಸರ್ಕಾರ ಕೇಂದ್ರದಲ್ಲಿ ಯಾವಾಗ ಬಂದಿದೆ? ಚುನಾಯಿತ ಸರ್ಕಾರಗಳನ್ನ ತೆಗೆದು ಅಧಿಕಾರಕ್ಕೆ ಬಂದಿದೆ. 6ರಿಂದ 7 ರಾಜ್ಯಗಳಲ್ಲಿ ನೇರವಾಗಿ ಚುನಾವಣೆಯನ್ನ ಗೆದ್ದಿಲ್ಲ ಇವರು. ಹಿಂಬಾಗಿಲಿನಿಂದ ಅಧಿಕಾರ ಹಿಡಿದಂತಹ ಪಕ್ಷ ಅಂದ್ರೆ ಅದು ಬಿಜೆಪಿ, ಅದು ದುಷ್ಟ ಬಿಜೆಪಿ ಅಂತ ನಿಷ್ಠುರವಾಗಿ ಹೇಳಬೇಕಾಗತ್ತೆ. ವಿಜಯಪುರದಲ್ಲಿ ಸಚಿವ ಶಿವಾನಂದ ಪಾಟೀಲ್ ಹೇಳಿಕೆಯನ್ನ ನೀಡಿದ್ದಾರೆ. ಮಾತುಗಳನ್ನಾಡಿ ಎಸ್ಸಿ ಎಸ್ಟಿಗಳ ಹೆಸರು ಮೇಲೆ ರಾಜಕಾರಣ ಮಾಡಿ ಇವತ್ತು ಯಾರ್ದೋ ಚಾರಿತ್ರೆಯನ್ನ ವದ ಮಾಡ್ತಕ್ಕಂತ ಕೆಲಸ ಮಾಡ್ತಾ ಇದ್ದಾರೆ. ಇವತ್ತು ನನಗ್ ನೋವು ಅನ್ನಿಸ್ತದೆ, ಯಾವ ಮುಖ್ಯಮಂತ್ರಿ ಸತತವಾಗಿ 6 ವರ್ಷ ಈ ರಾಜ್ಯವನ್ನ ಆಳಿದ್ದಾರೆ, ಅವ್ರು ಮನಸ್ಸು ಮಾಡಿದ್ರೆ 3 ಎಕರೆ ಜಮೀನಲ್ಲ 30 ಎಕರೆ ಅಲ್ಲ 300 ಎಕರೆ ಮಾಡಬಹುದಿತ್ತು. ಆದ್ರೆ ದುರುದ್ದೇಶದಿಂದ ಯಾರೋ ಅವ್ರ ಪತ್ನಿಗೆ ಅವ್ರ ಅಣ್ಣ ಕೊಟ್ಟಿರ್ತಕ್ಕಂಥ ಜಾಗದ ಮೇಲೆ ಒಂದು ಗುನ್ನೆಯನ್ನ ದಾಖಲು ಮಾಡಿ ಇವತ್ತು ಸರ್ಕಾರ ಅಲ್ಲಾಡಿಸ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ. ನಾನು ಒಂದು ಮಾತನ್ನ ಹೇಳಬೇಕಾಗ್ತದೆ, ಕರ್ನಾಟಕ ಜನ ನಿಮ್ಮನ್ನ ಬಹಳ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ತಾ ಇದ್ದಾರೆ. ನೀವು ಮಾಡಿರ್ತಕ್ಕಂತ ಕೃತ್ಯಕ್ಕೆ ಇವತ್ತು ನಿಮಗೆ 2023ರಲ್ಲಿ ಮನೆ ಕಳಿಸಿತಕ್ಕಂಥದ್ದು ಬೊಮ್ಮಾಯಿ ಅವರು ಮರಿಬಾರದು ಅಂತ ಹೇಳಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.